Muchas gracias, Miti. Ya, pulso maro, ataca tencito. Ataca tencito, no me dirige a Marito. ನಮಗೆ ಸ್ವಲ್ಪ ಒಂಬತ್ತು ಸೀಟ್ ಮಾತ್ರ, ಒಂದು ಸೀಟಿಂದ ಒಂಬತ್ತು ಸೀಟ್ ಹೋಗಿದ್ದೀವಿ. ಇನ್ನು ಹದಿನಾಲ್ಕು ಹದಿನೈದು ಸೀಟ್ ನಮಗೆ ನಿರೀಕ್ಷಣೆ ಇತ್ತು. ಸೊ ಎಲ್ಲಿ ಎಡವಿದ್ದೀವಿ, ಏನಾಗಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಎಲ್ಲ ರಾಜ್ಯದಲ್ಲಿ, ಬರೀ ಕರ್ನಾಟಕ ರಾಜ್ಯದಲ್ಲಿ ಏನು ಅವರು ಕಳಿಸಲಿಲ್ಲ ಐಸಿಸಿ ಅವರು, ಎಲ್ಲ ರಾಜ್ಯದಲ್ಲೂ ಒಂದೊಂದು ತಂಡ ಕಳಿಸಿಸ್ಬಿಟ್ಟು ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡಿಕೊಳ್ಬೇಕು, ಏನ್ ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಬಹಳ ಮುಂಚಿತ್ವ ಕಳಿಸಿದ್ದಾರೆ. ನಾನು ಕೂಡ ಒಂದು ರಿಪೋರ್ಟ್ ಅನ್ನ ನಾನು ಕೂಡ ಒಂದು ನಾಲ್ಕು ಡಿವಿಜನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲರೂ ಇಲ್ಲಿಗೆ ಬರಕ್ಕಾಗಲ್ಲ, ಎಲ್ಲರೂ ಇವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ. ಅದಾದ್ಮೇಲೆ ನಾವು ಚೀಫ್ ಮಿನಿಸ್ಟರ್ ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದೀವಿ. ನಾವು ಸಪರೇಟ್ ಆಗಿ ಕರೆದು ನಮ್ಮ ಲೀಡರ್ಸ್ಗಳನ್ನೆಲ್ಲ ಕರೆದು ನಾವು ಸ್ವಲ್ಪ ವಿಚಾರ ವಿನಿಮಯ ಮಾಡ್ಕೊಳ್ತೀವಿ. ನಾವು ಮಾಡಿಕೊಂಡು ಮುಂದಕ್ಕೆ ನಾವು ಸೆಟ್ರೇಟ್ ಮಾಡ್ತೀವಿ. ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಯಾವ ಥರಲ್ಲಿ ಹೋಯ್ತು, ಏನು ಎತ್ತ, ಯಾಕೆಂದ್ರೆ ನಾವು ಹಾಕಿದಂಥ ಕ್ಯಾಂಡಿಡೇಟ್ಸು ಬಹಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು, ಒಗ್ಗಟ್ಟಿನಿಂದ ಎಲೆಕ್ಷನ್ ಆಯಿತು, ಎಲ್ಲೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಬಟ್ ಸ್ಟಿಲ್ ಅಂಡರ್ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅನ್ನೋದು ಕೂಡ ನಮ್ಗೆ ಅರ್ಥ ಆಗಲಿಲ್ಲ. ಸೊ ಅವ್ರದ್ದು ಅಲೈನ್ಸ್ ಅಂತೂ ವರ್ಕೌಟ್ ಆಗಿದೆ, ಅದು ನಮ್ಗೆ ಗೊತ್ತಿದೆ, ಮೊದಲು ಗೊತ್ತಿತ್ತು ನಮಗೆ. ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಅಲೈನ್ಸ್ ಪಾರ್ಟೀಸ್ ಓಟು ಆ್ಯಂಟಿ ಕಾಂಗ್ರೆಸ್ ಓಟ್ಸ್ ಎಲ್ಲ ಒಂದಾಗಿದೆ ಅನ್ನೋದು ಕೂಡ ನಮಗೆ ಅರಿವಿದೆ. ಬಟ್ ಮುಂದಕ್ಕೆ ನಾವು ಜಾಗ್ರತೆಯಿಂದ ಏನ್ ಮಾಡಬೇಕು, ಇನ್ನು ಮುಂದಕ್ಕೆ ಅವ್ರು ಒಟ್ಟಾಗಿದ್ರು ಕೂಡ ಹಾಗೆ ಇರ್ತಾರೆ ಅನ್ನೋದು ಕೂಡ ಗೊತ್ತಿದೆ ನಮಗೆ. ಅವ್ರು ಆಗಿರ್ಲಿ, ನೀನು ತೊಂದರೆ ಇಲ್ಲ, ನಮ್ಗೆ ಏನ್ ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ. ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಆಲ್ರೆಡಿ ನಮ್ಮ ಎಸ್ ಐ ಟಿ ಅವರು ಎಲ್ಲ ದಾಳಿಗಳನ್ನ ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ಇಡಿ ಅವರು ಸಿಬಿಐನ ಅವರಿಗೆ ಪ್ರಾವಿಷನ್ ಇದೆ, ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದ್ರು ಅವ್ಯವಹಾರ ಆಗಿತ್ತು ಅಂತಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನಿರಲಿಲ್ಲ, ಇಡಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಎನ್ ಆರ್ ರಮೇಶ್ ಮೇಲೆಲ್ಲ ತಗೊಳಕ್ಕೆಲ್ಲ ಅವಕಾಶ ಇಲ್ಲ, ಅದಕ್ಕೆಲ್ಲ ಸಿಸ್ಟಮ್ ಇದೆ. ಎನ್ ಆರ್ ರಮೇಶ್ ಇನ್ನೊಬ್ಬ ಅವ್ರ ಮೇಲೆಲ್ಲ ತಗೊಳಕ್ಕೆಲ್ಲ ಇಡಿ ಕಂಪ್ಲೇಂಟ್ ತಗೊಳಕ್ ಅವಕಾಶ ಇಲ್ಲ. ಸರ್ಕಾರನೇ ಎಸ್ ಐ ಟಿ ಕಂಪ್ಲೇಂಟ್ ತೆಗೆದುಕೊಂಡಿದೆ, ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೋ. ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ, ಮಾಜಿ ಮಂತ್ರಿಗಳು ಅವರು ಕೂಡ ನಾನು ಮಂತ್ರಿ ಆಗಿದ್ದಾಗ ಅದು ಇನ್ಕ್ವೈರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಅಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಕ್ರಾಸ್ ಎಕ್ಸಾಮಿನ್ ಎಲ್ಲ ನಾವು ಮಾಡಿದ್ದೀವಿ, ಅವ್ರು ಯಾವ್ದು ಸಿಗ್ನೇಚರ್ ಮಾಡಿಲ್ಲ, ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ನಮ್ಮ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ಈ ಮಧ್ಯದಲ್ಲಿ ಇಡಿ ಅವ್ರು ಮಾಡಿದ್ದಾರೆ. ಇಡಿ ವಿರುದ್ಧ ನೀವು ಹೋರಾಟ ಮಾಡಿದ್ರೆ ಹಿಂದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟಗಳನ್ನು ಮಾಡಿದೆ, ಇದು ರಾಜಕೀಯ ಪ್ರೇರಿತ ಅನ್ಸುತ್ತೆ ಈಗಿನ ಇಡಿ ದಾಳಿ? ಈಗ ಅವ್ರದ್ದು ಮುಗಿಲಿ, ಆಮೇಲೆ ಮಾತಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.